ಪೂಜ್ಯ ಕನ್ನಡಿಗರಿಗೆ ನಮಸ್ಕಾರ. ನಾನು ಸಂದೇಶ. ತಂತ್ರಜ್ಞಾನದ ಹೊಸ ಹೊಸ ವಿಚಾರಗಳಿಗಾಗಿ ನಮ್ಮ ಟೆಕ್ ಸಂದೇಶ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಆರಾಮಾಗಿ ಮನೇಲಿ ಕೂತ್ಕೊಂಡು ಒಂದೊಳ್ಳೆ ಬುಕ್ ಓದೋ ಮಜಾನೇ ಬೇರೆ. ಈ ಕರೋನಾ ಟೈಮಲ್ಲಿ ಬುಕ್ ಎಲ್ಲಿಂದ ಸಿಗುತ್ತೆ ಅಂತೀರಾ? ಅದಕ್ಕೆ ನನ್ನ ಹತ್ರ ಒಂದೊಳ್ಳೆ ಉಪಾಯ ಇದೆ, ಅದೇ ಆಲಿಸಿರಿ ಆಡಿಯೋ ಬುಕ್ ಆ್ಯಪ್. ಈ ಆ್ಯಪ್ನಲ್ಲಿ ಕನ್ನಡ ಬುಕ್ಗಳು ಸಿಗುತ್ತೆ. ಕೊಡಗಿನ ಗೌರಮ್ಮ ಅವ್ರ ಕಥೆಗಳು, ಬೋಳುವಾರ ಮಹಮ್ಮದ್ ಕುಂಯ್ಯ ಅವ್ರ ಕಥೆಗಳು, ಟಿ ಕೆ ದಯಾನಂದ ಅವರ ರೆಕ್ಕೆ ಹಾವು, ಡಾಕ್ಟರ್ ಸಿದ್ಲಿಂಗಯ್ಯ ಅವರ ಊರು ಕೆರಿ, ಹೀಗೆ ಹಲವಾರು ಪ್ರಸಿದ್ಧ ಲೇಖಕರ ಪುಸ್ತಕಗಳು ಆಡಿಯೋ ರೂಪದಲ್ಲಿ ಸಿಗುತ್ತೆ. ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಬನ್ನಿ ವೀಡಿಯೋ ನೋಡ್ಕೊಂಡು ಬರೋಣ. ಪ್ಲೇಸ್ಟೋರ್ಗೆ ಹೋಗಿ ಆಲಿಸಿರಿ ಅಂತ ಟೈಪ್ ಮಾಡಿ, ALISIRI, ನಂತರ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಆ್ಯಪ್ ಓಪನ್ ಮಾಡಿ, ಅಲ್ಲಿ ಹೋಮ್ ಪೇಜ್ನಲ್ಲೇ ಕನ್ನಡದ ಪ್ರಸಿದ್ಧ ಲೇಖಕರ ಕೃತಿಗಳು ನಿಮಗೆ ಕಾಣಸಿಗುತ್ತೆ. ಇವೆಲ್ಲವೂ ಆಡಿಯೋ ರೂಪದಲ್ಲಿದೆ. ಶ್ರೀನಿವಾಸ ವೈದ್ಯವರ ಕಥೆಗಳು, ಲಾಸ್ಟ್ ಪಂಚ್, ವಚನ ಬೆಳಕು, ಹೀಗೆ ಹಲವಾರು ಕೃತಿಗಳು, ಅಲ್ಲದೆ ನಿಮಗೆ ಇಷ್ಟವಾಗುವಂಥ ಕೃತಿಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಕೇಳಬಹುದು. ಜೊತೆಗೆ ನೀವು ಪುಸ್ತಕಗಳನ್ನು ಖರೀದಿಯೂ ಕೂಡ ಮಾಡಬಹುದು. ಈಗಾಗಲೇ 10,000ಕ್ಕೂ ಅಧಿಕ ಡೌನ್ಲೋಡ್ ಆಲಿಸಿರಿ ಪಡೆದುಕೊಂಡಿದೆ. ನೀವು ಸಹ ಆಲಿಸಿರಿ ಯೂಸ್ ಮಾಡಿ ಹೇಗಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ, ಶೇರ್ ಕೂಡ ಮಾಡಿ.